ನಮಸ್ಕಾರ ವೀಕ್ಷಕರೆ, ಸವಿ ಕುಕ್ಸ್ಗೆ ಸ್ವಾಗತ. ನಾವಿವತ್ತು ರುಚಿ ರುಚಿಯಾದ ಕಟ್ಟನೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಕಟ್ಟನೆ ಸಾರು ಅಂದರೆ ಕಾಳು ಮೆಣಸಿನಿಂದ ಮಾಡುವಂಥ ಒಂದು ವಿಶೇಷವಾದ ಸಾರಿದು. ಕುಡಿಯೋದಕ್ಕೂ ಖಡಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಸೂಪ್ ಕುಡಿದಾಗ ಹೇಗೆ ಗಂಟ್ಲಿಗೆ ಹಿತ ಅನಿಸುತ್ತೋ ಆ ಥರ ಟೇಸ್ಟಿಯಾಗಿರುವಂಥ ತೆಳುವಾದ ಕಟ್ಟನೆ ಸಾರಿದು. ಅನ್ನಕ್ಕಂತೂ ತುಪ್ಪದ ಜೊತೆ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಶೀತ, ಕಫ, ನೆಗಡಿ, ಅಸ್ತಮ ಸಮಸ್ಯೆ ಇರೋರಿಗೆ ಎಲ್ಲರಿಗೂ ಕೂಡ ಇದು ತುಂಬ ಒಳ್ಳೆಯದು. ಈಗ ಸಾಂಕ್ರಾಮಿಕ ಕಾಲದಲ್ಲಂತೂ ಆವಾಗವಾಗ ಈ ಕಟ್ಟನೆ ಸಾರನ್ನು ಮಾಡಲೇಬೇಕು. ಇದೇನು ಔಷಧಿ ಆಗಲ್ಲ, ತುಂಬ ರುಚಿಯಾದ ಸಾಂಬಾರಾಗಿ ಎಲ್ಲರೂ ಇಷ್ಟಪಡ್ತೀರಾ. ಹಾಗಾದರೆ ಕಟ್ಟನೆ ಸಾರು ಮಾಡೋ ವಿಧಾನವನ್ನು ಒಮ್ಮೆ ನೋಡೋಣ. ನೋಡಿ, ಕಟ್ಟನೆ ಸಾರು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಇಟ್ಕೊಂಡಿದ್ದೀವಿ. 2 ಸ್ಪೂನ್ನಷ್ಟು ಕಾಳು ಮೆಣಸು, ಅದು ಸಿಪ್ಪೆ ತೆಗೆದಿರೋ ಕಾಳು ಮೆಣಸು, ಹಾಗಾಗಿ ವೈಟ್ ಕಲರಲ್ಲಿದೆ. ನಿಮ್ಗೆ ಯಾವ ಕಾಳು ಮೆಣಸು ಸಿಗುತ್ತೋ ಅದನ್ನು ಬಳಸ್ಕೊಳ್ಳಿ. ಮತ್ತು 1-1.5 ಸ್ಪೂನ್ನಷ್ಟು ಧನಿಯಾ, 1 ಸ್ಪೂನ್ ಜೀರಿಗೆ, 2-3 ಲವಂಗ, ಹಾಗೆ ಒಣಮೆಣಸು 1-10 ಇಟ್ಕೊಂಡಿದ್ದೀವಿ ನಾವು. ಇನ್ನು ಹುಣಸೆ ಹಣ್ಣು, ಇದು ನಮ್ಮ ಮಲೆನಾಡಿನ ಹುಳಿ, ಯಾವ ಹುಣಸೆ ಹಣ್ಣಾದರೂ ಬಳಸ್ಕೊಳ್ಳಿ. ಇದಿಷ್ಟು ಸಾಮಗ್ರಿಗಳು ಬೇಕು. ಹಾಗೆ ಒಗ್ಗರಣೆಗೆ ಎಣ್ಣೆ ನಾನು ತೋರಿಸ್ತಾ ಇಲ್ಲ, ಇಲ್ಲಿ ರುಚಿಗೆ ಉಪ್ಪು. ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ವಿ, ಎಣ್ಣೆ ಕಾದಿದೆ. ಈಗ ಎಲ್ಲ ಮಸಾಲೆ ಪದಾರ್ಥ ಹುರ್ಕೊಳ್ಳೋಣ. ಮೊದಲಿಗೆ ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀವಿ, 2 ಸ್ಪೂನ್ನಷ್ಟು ಕಾಳುಮೆಣಸು ತಗೊಂಡಿದ್ವಲ್ಲ ಅದು, ಜೊತೆಗೆ ಒಣಮೆಣಸಿನಕಾಯಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಧನಿಯಾ, ಲವಂಗ ಮತ್ತು ಜೀರಿಗೆ, ಇದೆಲ್ಲ ಮಸಾಲೆ ಪದಾರ್ಥನೂ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಆಗೋ ತನಕ ಹುರ್ಕೊಳ್ಳೋಣ. ಹುರ್ಕೊಂಡಿರೋ ಮಸಾಲೆ ಪದಾರ್ಥಗಳು 1 ನಿಮಿಷ ಆಗಿ ಸ್ವಲ್ಪ ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡಬೇಕು, ಅದನ್ನು ಸೇರಿಸಿ ಈಗ ಸ್ವಲ್ಪ ಹುಳಿ ಸೇರಿಸ್ತಾ ಇದ್ದೀವಿ. ಒಂಚೂರು ಜಾಸ್ತಿ ಬೇಕು ಇದಕ್ಕೆ ಹುಳಿ, ಯಾಕೆಂದರೆ ಕಾಳುಮೆಣಸು ಒಣಮೆಣಸು ಎರಡೂ ಇರುತ್ತೆ, ತುಂಬ ಖಾರ ಬರುತ್ತಲ್ವ, ಹಾಗಾಗಿ ಹುಳಿಯಿಂದ ನಾವು ಅದನ್ನು ಕಾಂಪನ್ಸೇಟ್ ಮಾಡಬೇಕು. ಇಷ್ಟು ಹುಳಿ ಸೇರಿಸ್ಕೊಳ್ತಾ ಇದ್ದೀವಿ. ಹುಣಸೆ ಹಣ್ಣಾದರೂ ನೀವು ಸೇರಿಸ್ಬೋದು. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡೋಣ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಇದನ್ನೊಂದು ಪಾತ್ರೆಗೆ ಹಾಕೋಣ. ನಾವೀಗ ನೀರಾಗಿರೋ ಸಾರು ಕಟ್ಟನೆ ಸಾರು, ಸೊ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಉಪ್ಪು ಸೇರಿಸೋಣ, ರುಚಿಗೆ ಬೇಕಾದಷ್ಟು ಉಪ್ಪು. ನೋಡಿ, ಒಂದ್ಸಲ ಮಿಕ್ಸ್ ಮಾಡ್ತೀವಿ, ಎಷ್ಟು ತೆಳುವಾಗಿದೆ ಅಂತ ನೋಡಿ. ಈ ಥರ ಅಷ್ಟು ತೆಳುವಾಗಿ ಬರಬೇಕದು. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೇ ಕಟ್ಟನೆ ಸಾರು ಚೆನ್ನಾಗಿ ಬರೋದು. ಈಗ ಕುದಿಯೋಕ್ಕಿಡೋಣ ನಾವು ಇದನ್ನು. 1-5-6 ನಿಮಿಷ ಕುದಿಲಿ ಇದು. ಚೆನ್ನಾಗಿ ಕುದ್ದಾದ ಮೇಲೆ ಯಾವ ಥರ ಒಗ್ಗರಣೆ ಮಾಡಬೇಕಿದಕ್ಕೆ ಅನ್ನೋದನ್ನು ನೋಡೋಣ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆ. ಕುದ್ದು ಕುದ್ದು 1 ಇಂಚಿನಷ್ಟು ಕಡಿಮೆ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಕುದಿಸ್ಕೊಂಡಿರೋ ಸಾಂಬಾರಿಗೆ ಸಾಸಿವೆ ಒಗ್ಗರಣೆ, ಜಸ್ಟ್ ಎಣ್ಣೆ ಸಾಸಿವೆ ಅಷ್ಟೇ, ಒಗ್ಗರಣೆ ಹಾಕ್ಕೊಳ್ಳೋಣ ನಾವು.